ಗುರುರ ಶಾಸ್ತ್ರಗಳನ್ನ ಬಿತ್ತರಿಸತಕ್ಕಂತ ಪರಮ ಪೂಜ್ಯರು. ಪರಮ ಪೂಜ್ಯರಿಗೆ ಆಕ್ಸಿಡೆಂಟ್ ಆದ ನಂತರ ನಾವು ನೋಡಿದ್ರೆ ಗೊತ್ತಾಗ್ತದೆ, ಒಬ್ಬ ಸ್ಥಿತಪ್ರಜ್ಞ ಮಹಾತ್ಮ ಹೇಗಿರ್ತಾನೆ ಅಂತ ಕೇಳಿದ್ರೆ, ನಾವು ಹಿಂದೆ ಆಗಿರ್ತಕ್ಕಂಥವರನ್ನ ನೋಡಿರಲಿಲ್ಲ ಅಂದ್ರೂ ಕೂಡ ಅಭಿನವ ಶ್ರೀಗಳವರನ್ನ ನೋಡಿದ್ರೆ ಸಾಕ, ಸ್ಥಿತಪ್ರಜ್ಞರಾಗಿರ್ತಕ್ಕಂಥವರು ಸಹಜವಾಗಿ ಯಾವ ರೀತಿಯಾಗಿರ್ತಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಿತ್ತು. ಪರಮ ಪೂಜ್ಯರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲಿ, ಭೌತಿಕವಾಗಿ ಅಗಲಿ ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರಿಗೂ ಇದ್ದಿದ್ದಿಲ್ಲ. ಆದರೂ ಪರಮ ಪೂಜ್ಯರು ನಿನ್ನೆಯ ದಿವಸ ನಮ್ಮ ನಿಮ್ಮೆಲ್ಲರನ್ನ ಅಗಲಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಸಮಸ್ತ ಸದ್ಭಕ್ತ ವೃಂದದ ಮೇಲೆ, ಸಾಧಕರ ಮೇಲೆ ಇರಲಿ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಪೂಜ್ಯ ಅಭಿನವ ಶ್ರೀಗಳವರು ಅವರ ಸ್ಥಾನವನ್ನು ತುಂಬಲಿ, ಅವರ ಸ್ಥಾನವನ್ನು ತುಂಬತಕ್ಕಂಥ ಶಕ್ತಿಯನ್ನ ಜಗದ್ಗುರು ಆರೂಢ ಜ್ಯೋತಿ ಶುಭದ್ರಜ್ಜನವರು ಅಭಿನವ ಶ್ರೀಗಳವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಪೂಜ್ಯರಲ್ಲ ನನ್ನೆರಡ ಮಾತುಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಓಂ ತತ್. ಧನ್ಯವಾದಗಳು. ಪೂಜ್ಯ ಗುರುಗಳವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ಕುರಿತು ನಮ್ಮ ಯಾವ ಭಕ್ತರೂ ಗೊಂದಲಗಳನ್ನು ಇರಿಸಿಕೊಳ್ಳಬಾರದು. ಮೊದಲು ನಾವು ಆಯೋಜಿಸಿದಂತೆ ಸಿದ್ಧಾರೂಢರ ಸನ್ನಿಧಾನಕ್ಕೆ ಹೋಗಿ ಇಲ್ಲಿ ಬರಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿ ರಥಯಾತ್ರೆಯನ್ನು ನಾವು ತಯಾರು ಮಾಡಿದ್ವಿ. ಆದರೆ ಈಗ ಕಾಲ ಹಾಗಿಲ್ಲದೇ ಇರುವ ಕಾರಣದಿಂದಾಗಿ ಇಷ್ಟೊಂದು ನಮಗೆ ಸರ್ಕಾರ ಆಗಿರ್ಬೋದು ಮತ್ತು ಆರಕ್ಷಕ ಸಿಬ್ಬಂದಿಯವರಾಗಿರ್ಬೋದು ಸಹಕರಿಸಿದ್ದೇ ಬಹಳ ದೊಡ್ಡದು. ಆ ಕಾರಣದಿಂದ ಆ ಮೆರವಣಿಗೆಯನ್ನು ನಾವು ರದ್ದುಗೊಳಿಸಿ, ಮೆರವಣಿಗೆ ಇರ್ತದೆ ಎಲ್ಲಿಂದ ಅಂದರೆ ಪೂಜ್ಯರು ಕುಳಿತುಕೊಂಡಿರುವಂಥ ಈ ಸ್ಥಳದಿಂದ ಆ ರಥಯಾತ್ರೆ ಇಲ್ಲಿಗೆ ಬರ್ತದೆ. ಪೂಜ್ಯ ದೊಡ್ಡಜ್ಜನವರ ಸಮಾಧಿ ಮಂದಿರದವರಿಗೆ ಹೋಗಿ ಅಲ್ಲಿ ಅವರ ಪ್ರಿಯವಾಗಿರುವಂಥ ಗುರುರಾಜ ಸಿದ್ಧಾರೂಢ ಸಮರ್ಥ ಮಂಗಳಾರತಿ, ಅರವಿನ ಆರತಿ ಎರಡು ಮಂಗಳಾರತಿಗಳನ್ನು ಹೇಳಿ ನಮ್ಮ ಮಠದ ಆವರಣ ಎಷ್ಟದೆ ಇಷ್ಟೇ ಮೆರವಣಿಗೆಯನ್ನು ಮಾಡಿ ಪೂಜ್ಯರ ಸಮಾಧಿ ಮಂದಿರಕ್ಕೆ ಅದನ್ನು ಪ್ರವೇಶ ಮಾಡಲಾಗ್ತದೆ. ಇನ್ನು ನಮ್ಮ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂಥ ಲಕ್ಷ್ಮಣ ಸೌದಿಯವರು ಆಗಮಿಸಲಿದ್ದಾರೆ. ಅವರು ಅವರ ನಂತರದಲ್ಲಿ ಪೂಜ್ಯ ಭಾರತೀಯ ಅಜ್ಜನವರ ಆಶೀರ್ವಚನ, ತತ್ಪೂರ್ವದಲ್ಲಿ ನಾನೆರಡು ನಾಲ್ಕೆರಡು ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಾವು ಸಾಂಗಗೊಳಿಸಲಿದ್ದೇವೆ. ಎಲ್ಲ ಸದ್ಭಕ್ತರು ತಾವು ಎಲ್ಲೆಲ್ಲಿದ್ದೀರಿ ಶಾಂತವಾಗಿ ಕುಳಿತುಕೊಂಡು ಪೂಜ್ಯ ಗುರುಗಳವರು ತಮ್ಮ ಬದುಕಿನುದ್ದಕ್ಕೂ ಹೇಗೆ ಶಾಂತತೆಯನ್ನು ಪರಿಪಾಲನೆ ಮಾಡಿಕೊಂಡು ಬಂದರೋ ಹಾಗೆ ಸಾಧ್ಯವಾದಷ್ಟು ತಾವೆಲ್ಲರೂ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡು ನಿಂತ್ಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಪರಮ ಪೂಜ್ಯರಾಗಿರುವಂಥ ಅಭಿನವ ನಿಜಗುಣ ಮಹಾಸ್ವಾಮಿಗಳವರು ನೀರ್ಮಾನ್ವಿ ಪೂಜ್ಯರು ವೇದಿಕೆಯಲ್ಲಿದ್ದರೆ ತಮ್ಮೆರಡು ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ಹಾಗೆಯೇ